ಏನಾದರೂ ಹೇಳ್ತೀಯಾ ಅಥವಾ ನಾವೇ ಮಾತು ಮುಂದುವರ್ಸೋಣ? ನೀನೇ ಮುಂದುವರೆದಿದ್ಯಲ್ಲಮ್ಮ, ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ಯಾ ಖುಷಿಗೆ ಗಂಡು ಹುಡುಕಿದೀವಿ ಅಂತ. ಅಯ್ಯೋ, ನಾನು ಯಾರಿಗೆ ಹೇಳಿದೆ? ಯಾರಿಗೂ ಹೇಳೇ ಇಲ್ವಾ, ರುಕ್ಕು ಅಂಟಿಗೆ ಹೇಳಿದ್ಯಲ್ಲ. ಓ, ನಿಮ್ಮಪ್ಪ ಬೇಡ ಬೇಡ ಅಂದ್ರೂ ಅವ್ರ ಮನೆಗೆ ಕದ್ದು ಮುಚ್ಚಿ ಹೋಗಿ ಬಂದ್ಬಿಟ್ಟಿಯ ನೀನು? ಅದ ನಿನಗೆ ಇವಾಗ ಮುಖ್ಯ? ಏನಕ್ಕಮ್ಮ ಊರಿಗೆಲ್ಲ ಹೇಳ್ಕೊಂಡ್ ಬಂದಿದ್ಯಾ? ಅಯ್ಯೋ, ಏನು ಮಾತಿಗೆ ಮಾತು ಬಂತು ಕಣೆ, ಹೇಳ್ದೆ ತಪ್ಪ? ಇಲ್ಲಮ್ಮ, ತಪ್ಪೇನು ಇಲ್ಲ, ಎಲ್ಲ ನಂದೇ ತಪ್ಪು. ಏನು ರೆಡಿ ಆಗಿಲ್ವಾ? ಹಸು ಆಗ್ತಾ ಇದೆ. ಹಾ, ಬನ್ನಿ ಬನ್ನಿ, ಕುತ್ಕೊಳ್ ಬಾಪ್ಪ. ಸೂರಜ್ ಕುತ್ಕೊಳ್ ಬಾಪ್ಪ, ಕುತ್ಕೋ. ಎರಡೂವರೆ ಆಯ್ತು, ಇವತ್ತು ತನಕ ನಾ ಕಾದೆ ಇಲ್ಲಪ್ಪ ಊಟಕ್ಕೆ. ಅಪ್ಪ ಆಗುತ್ತೆ ಬಾಬಾ. ಇವತ್ತು ಸಂಕ್ರಾಂತಿ, ಅರ್ಧ ದಿನ ಆಗೋಯ್ತು ಈಗ ಹೇಳ್ತಾ ಇದ್ದೀರಾ ಇವತ್ತು ಸಂಕ್ರಾಂತಿ ಅಂತ. ಸ್ವಲ್ಪ ಸುಮ್ಮನಿರ್ತೀಯ? ಇವತ್ತು ಸಂಕ್ರಾಂತಿ, ಒಳ್ಳೆ ದಿನ, ಒಳ್ಳೆ ತೀರ್ಮಾನ ತಗೋಣ ಅಂತ. ನೋಡಿ ನೋಡಿ, ನನ್ನ ಮದುವೆ ಆಗುವಂತ ಬಲವಂತ ಮಾಡ್ಬಿಡಿ, ನಂಗೆ ಇಂಟ್ರೆಸ್ಟೇ ಇಲ್ಲ. ಸುಮ್ಮನಿರ್ತೀಯನಪ್ಪ, ಸೀರಿಯಸ್ ವಿಷಯ ಮಾತಾಡ್ತಿರ್ಬೇಕಾದ್ರೆ ನೀವು. ಅಂದ್ರೆ ನನ್ನ ಮದುವೆ ನಿಮ್ಗೆ ತಮಾಷೆ ವಿಷಯನಾ? ಸುಂದರ ಸುಮ್ಮನಿರು. ನೋಡಪ್ಪ ಸೂರಜ್, ನಿಮ್ಮಪ್ಪ ನಾನು 30 ವರ್ಷದಿಂದ ಫ್ರೆಂಡ್ಸು. ಫ್ರೆಂಡ್ಸ್ ಆಗಿರೋರು ಈಗ ಬೀಗರಾಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮಿಬ್ಬರಿಗೂ ನೀನು ತುಂಬಾ ಇಷ್ಟ ಆಗಿದ್ಯಾ, ಹಾಗೆ ನಿಮ್ಮ ಅಪ್ಪ ಅಮ್ಮಂಗೂ ಖುಷಿನೂ ತುಂಬಾ ಇಷ್ಟ ಆಗಿದ್ದಾಳೆ. ಏನ್ ಹಾಗೆ ನೋಡ್ತೀಯ, ಚಿಕ್ಕಣ್ಣಿಂದ ಅವ್ರು ನಿನ್ನ ನೋಡಿದ್ದಾರೆ. ಜೊತೆಗೆ ನೀನು ಇತ್ತೀಚಿನ ಫೋಟೋ ಅವ್ರಿಗೆ ಕಳಿಸಿದ್ದೀನಿ ಗೊತ್ತಾ? ನೋಡಪ್ಪ ಸೂರಜ್, ಈಗ ನೀನು ಹೂ ಅಂದ್ರೆ ನಿನಗೂ ಖುಷಿಗೂ ಮದುವೆ ಮಾಡೋಣ ಅಂತ ಇದ್ದೀವಿ. ಏನಂತೀಯಾ? ನನಗೆ ನಿಮ್ಮ ಮಗಳು ಖುಷಿ ಇಷ್ಟಾನೇ. ಇವ್ರನ್ನ ಮದುವೆ ಆಗೋದಕ್ಕೆ ನಂದು ಯಾವ ಅಭ್ಯಂತರನೂ ಇಲ್ಲ. ಆದರೆ ಅದಕ್ಕೂ ಮುಂಚೆ ಇವರು ಈ ಮದುವೆಗೆ ಹ್ಞೂ ಅನ್ಬೇಕು. ಸಂತೋಷವಾಗಿ ಕುಣ್ಕೊಂಡು ಕುಣ್ಕೊಂಡು ಒಪ್ಕೋತಾಳೆ ಅಲ್ವೇನೆ? ತೋಸರಿಯ ಪಾಯಸ ಬರ್ಸು, ಸೀ ಸುದ್ದಿ ಹೇಳಿದಾನೆ. ಮಗುಗೆ ಪಾಯಸ ಬಡಿಸ್ತೀನಿ. ಏನಯ್ಯಾ ಅನಂತರಾಮ, ಎಸಿ ಛತ್ರ ಬುಕ್ ಮಾಡಿಸ್ಲು, ಮಾಮೂಲಿ ಛತ್ರ ಆದ್ರೆ ಪರವಾಗಿಲ್ವಾ? ಯಾಕಯ್ಯ? ಅದ ನಿನಗೆ ಸಹಸ್ರ ಚಂದ್ರ ದರ್ಶನ ಹೋಮ ಮಾಡಿಸೋಣ ಅಂತ. ಅಯ್ಯೋ, ನಿನ್ನ ನನಗಿನ್ನೂ 60 ಕಣ. ಮಗನ ಮದುವೆಗಯ್ಯ ಕೇಳ್ತಿರೋದು? ಹಾಗಾದ್ರೆ ಮದುವೆಗೆ ಒಪ್ಕೊಂಡ? ಒಪ್ಕೊಂಡಿದ್ದಾನೆ, ನನ್ನ ಕಡೆಯಿಂದ ಯಾವ ಸಮಸ್ಯೆನೂ ಇಲ್ಲ. ನೀನು ಹೂ ಅಂದ್ರೆ ನಿಶ್ಚಿತಾರ್ಥ ಮದುವೆ ಮಾಡಿ ಮುಗಿಸ್ಬಿಡೋಣ. 3 ದಿವಸದ ಮದುವೆ ಅಂದ್ರೆ 3 ದಿವಸ, 4 ದಿವಸದ ಮದುವೆ ಅಂದ್ರೆ 4 ದಿವಸ. ನೀನು ಹೇಗೆ ಹೇಳ್ತೀಯೋ ಹಾಗೆ, ಲೇಟ್ ಮಾಡೋ ಹಾಗಿಲ್ಲ ಅಷ್ಟೇ. ಲೇ ಗುರಜ, ಒಂದ್ ಕೆಲಸ ಮಾಡೋಣ, ನಿಶ್ಚಿತಾರ್ಥನೆ ಬೇಡ ಕಣಿಯ, ಡೈರೆಕ್ಟ್ ಮದುವೆ. ಓ, ಅದಕ್ಕೇನಂತೆ ಮುಂದಿನ ನಿಗಳ ಮುಗಿಸ್ಬೋಣ. ಆಷಾಢ ಕಳೆದು ಶ್ರಾವಣ, ಮೊದಲನೇ ಮುಹೂರ್ತದಲ್ಲಿ ಇಟ್ಕೊಂಬಿಡೋಣ. ನೀನು ನಿಮ್ಮ ಪುರೋಹಿತನ ವಿಚಾರಿಸು, ನಾನು ದೀಕ್ಷಿತನ ಕೇಳಿ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಚಪ್ರ ಹಾಕ್ಸಿ ವಾಳ್ಗ ಊದಿಸಿ ಮದುವೆ ಮಾಡಿ ಮುಗಿಸ್ಬಿಡೋಣ.
ಒಂದು ವರ್ಷದಲ್ಲಿ ನಿನ್ನ ಕೈಗೊಂದು ಮಗು, ನನ್ನ ಕೈಗೊಂದು ಮಗು, ಅವಳಿ ಅವಳಿ ಕಣೋ ಏನಂತೀಯ? ಅದು ಸರಿನೇನು. ಬಾಯ್. ಭಾವ ಏನಾಗಿದೆ ಭಾವ ನಿಮಗೆ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ತೊಂಬತ್ತು ತೊಂಬತ್ತೊಂದು ಇರಬೇಕು. ನೀನಾಗಿನ್ನೂ ಫಸ್ಟ್ ಇಯರು ಸೆಕೆಂಡ್ ಇಯರು ಓದ್ತಾ ಇದ್ದೆ. ನಾನು ಕೆಲಸಕ್ಕೆ ಸೇರಿ 6 ವರ್ಷ ಆಗಿತ್ತಷ್ಟೇ. ಹೈಯರ್ ಡಿವಿಷನ್ ಕ್ಲರ್ಕಿಂದ ಆಫೀಸರ್ಗೆ ಪ್ರಮೋಷನ್ ಸಿಗೋದ್ರಲ್ಲಿತ್ತು. ಜೊತೆಗೆ ನಿಮ್ಮ ಅಕ್ಕ ಬಸರಿ ಬೇರೆ, ಆ ಸಂಭ್ರಮದಲ್ಲಿದ್ದೆ. ಒಂದಿನ ಆಫೀಸ್ಗೆ ವಿಜಿಲೆನ್ಸ್ನವ್ರು ಬಂದರು, ಡ್ರಾಯರ್ ಓಪನ್ ಮಾಡಿ. ನಾನು ಓಪನ್ ಮಾಡಿದೆ, 50,000 ಕ್ಯಾಶ್ ಇತ್ತು ಅದರಲ್ಲಿ. ಎಲ್ಲಿಂದ ಬಂತು ಅಂದ್ರು. ನನಗೆ ಗೊತ್ತಿಲ್ಲ ಅಂದೆ. ಗೊತ್ತಿರಲಿಲ್ಲ. ಲಂಚ ತಗೊಂಡ್ರೆ ಆಪಾದನೆ ಮೇಲೆ ಸಸ್ಪೆಂಡ್ ಮಾಡ್ತೀವಿ ಅಂದ್ರು. ಮಾಡಬೇಕು ಗೊತ್ತಾಗಲಿಲ್ಲ ಕಣೋ. ಆಫೀಸಲ್ಲಿ ಎಲ್ಲರೂ ನನ್ನನ್ನು ದುರುಗುಟ್ಕೊಂಡು ನೋಡೋಕೆ ಶುರು ಮಾಡಿದ್ರು, ಕಳ್ಳ ಕಳ್ಳ ಅಂತ. ಒಂದು ಕಡೆ ಕೆಲಸ ಆಗುತ್ತೆ ಅನ್ನೋ ಭಯ, ಇನ್ನೊಂದು ಕಡೆ ಅವಳು ಬಸರಿ ಏನು ಮಾಡ್ಕೊಂಡ್ಬಿಡ್ತಾಳೋ ಅಂತ ಆತಂಕ ಬೇರೆ. ಆಯಿತು, ನನ್ನ ಬದುಕೆ ಮುಗಿದೋಯ್ತು ಅಂತ ಅಂದ್ಕೊಂಡೆ. ಗಡ 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 ಹತ್ತುಬಿಟ್ಟೆ. ನಾನು ಲಂಚ ತಗೊಂಡಿಲ್ಲ ಅಂತ ಆಫೀಸರ್ ಕಾಲಿಡ್ಕೊಂಡೆ, ಬೇಡ್ಕೊಂಡೆ. ಲಂಚ ತಗೊಂಡಿಲ್ಲ ಅಂತ ಪ್ರೂವ್ ಮಾಡಿ ಅಂದರು. ಹೇಗೆ ಪ್ರೂವ್ ಮಾಡಲಿ? ಸಸ್ಪೆನ್ಷನ್ ಲೆಟರು ಟೈಪ್ ಆಗೋಕ್ಕೆ ಶುರುವಾಯಿತು. ಆಗ ಬಂದ ಕಣೋ ದೇವ್ರ ಥರ ಅನಂತರಾಮ. ಲಂಚ ತಗೊಂಡಿದ್ದು ನಾನು, ಗುರುರಾಜನ್ ಡ್ರಾಯರ್ಲಿ ಆ ಹಣ ಇಟ್ಟಿದ್ದು ನಾನು ಅಂತ ತಂದ ಮೇಲೆ ಅಪಾದ ಹೊರಿಸ್ಕೊಂಡ. ಯಾಕೋ ಹೀಗೆ ಮಾಡಿದೆ ಅಂತ ನಾನು ಕೇಳಿದ್ರೆ, ನಿನ್ನಂಥ ಸ್ನೇಹಿತನಿಗೆ ಅನ್ಯಾಯ ಆಗೋದು ನನಗೆ ಇಷ್ಟ ಇಲ್ಲ, ಕೆಲಸ ಹೋದ್ರೆ ಹೋಗಲಿ ಅಂದ. ಅವನು ಸಸ್ಪೆಂಡ್ ಆದ. ಇವತ್ತು ಮೈಸೂರಿನಲ್ಲಿ ಒಂದು ಮನೆ ಮಾಡಿಕೊಂಡು, ಕೈಯಲ್ಲಿ ಒಂದು ದುಡ್ಡು ಇಟ್ಕೊಂಡು ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ಕಾರಣ ಅನಂತರಾಮ. ಅವನು ಇಲ್ಲದೆ ಹೋಗಿದ್ದಿದ್ರೆ ನಿನ್ನ ಭಾವ ಇರ್ತಾ ಇರಲಿಲ್ಲ, ನಿಮ್ಮ ಅಕ್ಕನ ಹಣೆಯಲ್ಲಿ ಕುಂಕುಮ ಇರ್ತಾ ಇರಲಿಲ್ಲ, ನೀನು ಓದು ಮುಗಿಸೋಕ್ಕಾಗ್ತಾ ಇರಲಿಲ್ಲ, ಖುಷಿಗೆ ಒಳ್ಳೆ ಬದುಕನ್ನು ಕೊಡೋಕ್ಕಾಗ್ತಾ ಇರಲಿಲ್ಲ. ಅವನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಖುಷಿ ಮದುವೆ ವಿಚಾರ ಬಂತು, ಹಿಂದೆ ಮುಂದೆ ಹೊಡೆದು ಒಪ್ಕೊಂಡ್ಬಿಟ್ಟೆ. ತನ್ನ ಬದುಕಿನ ಕಡೆನೂ ನೋಡದೆ ತನ್ನ ಸ್ನೇಹಿತನಿಗೆ ಸಹಾಯ ಮಾಡಿದವನಿಗೆ ನನ್ನ ಮಗಳನ್ನ ಸೊಸೆಯಾಗಿ ಕೊಡೋದು ತಪ್ಪ. ಸೂರಜ್ಜು ಯಾವುದರೂ ಕಡಿಮೆ ಇಲ್ಲ, ಖುಷಿಗೆ ಹೇಳಿ ಮಾಡಿಸಿ ಗಂಡು ಅವನು. ಇಂಥ ಗಂಡು ಎಲ್ಲೂ ಸಿಗಲ್ಲ. ಈಗ ಹೇಳು, ನಾನು ಮಾಡಿದ್ದು ತಪ್ಪ?
ವಾಣಂಗ್ ಹೇಳೋದು ಖುಷಿ ಅಕ್ಕಂಗ್ ಹೇಳೋದು ಯಾರು ಅರ್ಥ ಮಾಡ್ಕೋತಾ ಇಲ್ವಲ್ಲಪ್ಪ. ಏನೇ ಚಂದ್ರಿ ಹೇಳ್ತೀರಕ್ ಬಂದ್ಯಾ? ಹ್ಞೂ, ರುಕ್ಮಿಣಿ ಅಮ್ಮಂಗೆ ತುಂಬಾ ಬೆನ್ನೋವಂತೆ, ಹೋಗಿ ಚಂದ್ರಿ ನೀನೇ ಹೇಳ್ಕೊಟ್ಬಿಟ್ ಬಾ ಅಂತ ಅಂದ್ರು. ಬೇಜಾರ್ ಮಾಡ್ಕೋಬಾರ್ದಂತೆ. ಬೇಜಾರ್ ಯಾಕೆ ಮಾಡ್ಕೊಳ್ಳಿ, ತಡಿ ತಟ್ಟೆ ತರ್ತೀನಿ. ಅಕ್ಕ ಎಲ್ಲಿ? ಒಳಗಡೆ ಇದ್ದಾಳೆ. ಖುಷಿ ನೋಡಿ ಚಂದ್ರಿ ಬಂದಿದ್ದಾಳೆ. ಯಾವ ಸೀಮೆ ಸೋದ್ರಮಾವ ನೀವು? ಯಾಕೆ ಎರಡ್ ಬೀಸ ತಾನೆ ಬೀಸ್ಲಾ? ನನ್ಗಲ್ಲ, ಆ ಲಂಬುಜಿಗೆ. ಯಾಕೆ? ಅಲ್ಲ, ನಮ್ ಖುಷಿ ಅಕ್ಕನ ಅವ್ರ ಮದ್ವೆ ಮಾಡ್ಕೊತಾ ಇದಾರಂತೆ. ನಮ್ಮೂರ್ ಕಡೆ ಏನಾರು ಹಿಂಗಾಗಿದ್ರೆ ಸೋದ್ರ ಮಾವಂದಿರ್ ಹುಡ್ಗನ್ ಕೈಯೋ ಕಾಲೋ ತೆಗೆದು ಬಿಡ್ತಾ ಇದ್ರು. ಅಕ್ಕ ಬಾವ ಕರ್ಸಿರೋದು ಅವನ್ನ. ಯಾರ್ ಕರ್ಸಿದ್ರೆ ಏನಂತೆ ಎರಡ್ ಬೀಸಕ್ಕೆ? ಯಾಕೆ ಚಂದ್ರಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಗಂಡ್ಸಾಗಿ ಹೊಸಿ ಧೈರ್ಯ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಅಲ್ಲ ಅಕ್ಕ, ನೀವಾರು ಹೋಗಿ ಹೇಳತ್ತಾನೆ ಅಪ್ಪಂತವ ನನ್ ಧ್ರುವ ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ಎಳ್ಬೀರಕ್ ಬಂದೇನೆ. ಎಳ್ಳು ನೆಪ ಮಾತ್ರ ಅಕ್ಕ, ನಿಮ್ಮನ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವು ನಮ್ಮ ಮನೆಯಿಂದ ಕಣ್ಣೀರ್ ಹಾಕೊಂಡು ಬಂದಾಗಿಂದ ನಂಗೆ ಸಮಾಧಾನನೇ ಇಲ್ಲ ಗೊತ್ತಾ? ಎಲ್ಲೇ ಲಂಬುಚಿ ಕರ್ಸ್ರಿ ಮಾಡ್ತೀನಿ ಅವ್ರಿಗೆ. ಅವ್ರಿಲ್ಲ ಕಣೆ, ಊರಿಗೆ ಹೋದ್ರು. ಹೋಗ್ಬಿಟ್ನಾ? ಅವ್ನ್ ಸಿಗ್ಬೇಕಾಗಿತ್ತು ನನ್ನ ಕೈಯಲ್ಲಿ. ಅವ್ನ್ ಜನ್ ಮಾಡ್ಕೊಂಡು ಜಾಲ ಆಡ್ಬಿಡ್ತಾ ಇದ್ದೆ. ಅದ್ ಹೆಂಗ್ ಮದ್ವೆ ಐತಿಯಾ? ನಮ್ಮ ಅಕ್ಕನ್ನ ಧ್ರುವ ಅಣ್ಣನ ನಮ್ಮ ಅಕ್ಕ ಲವ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟಿರುವೆ. ಮಾತಾಡೆ ಅಕ್ಕ, ಕೇಳಿಸ್ಕೊಂಡಾರು? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ, ಹಿಂಗಾದ್ರೂ ಗೊತ್ತಾಗ್ಲಿ. ಅಕ್ಕ ನೀವು ಸಂಜೆ ಎಳ್ ತಗೊಂಡ್ ಮನೆಗೆ ಬಂದ್ಬಿಡಿ, ಧ್ರುವಣ್ಣ ಒಬ್ರೆ ಇರೋ ತರ ನಾನ್ ನೋಡ್ಕೋತೀನಿ. ನೀವು ಬಂದು ಎಲ್ಲ ವಿಚಾರನು ಹೇಳ್ಬಿಡಿ ಆಗಿದ್ದಾಗ್ಲಿ. ಇವತ್ತು ಚಂದ್ರಿ ತಗೊಳೆ, ಅದನ್ನೆಲ್ಲ ಇದ್ರಲ್ಲಿ ಇಟ್ಬಿಡು, ಹಾಗೆ ಖಾಲಿ ತಟ್ಟಿ ಕೊಡು. ಖಾಲಿ ತಟ್ಟೆ ಯಾಕೆ? ನಮ್ಮನೆ ಹೇಳ್ಕೊಡಕ್ಕೆ? ಹ್ಞೂ, ಅದೆಲ್ಲ ಆಗಕ್ಕಿಲ್ಲ, ಮನೆಗೆ ಬಂದು ಹೇಳ್ಕೊಡ್ಬೇಕು. ಅಕ್ಕ ಸಂಜೆ ನೀವೇ ಮನೆಗೆ ಬಂದು ಹೇಳ್ಕೊಡ್ತೀರಾ ಅಲ್ವಾ? ನಾನು ಬರಲ್ಲ ಕಣೆ, ನೀನೇ ತಗೊಂಡು ಹೋಗು. ಏನಾಗಿದೆಯಾ ನಿನಗೆ? ತಲೆ ಕೆಟ್ಟಿದ್ಯಾ? ಏನಾಯ್ತು ನಿನಗೂ ಧ್ರುವನ್ಗೂ ಮಾತಾಯ್ತಾ? ಮತ್ತೆ ಏನೋ ಮತ್ತೆ? ಅವ್ರ ಮನೆಗೆ ಎಳ್ ಬೀರೋಕ್ ಹೋಗಲ್ಲ ಅಂತ ಯಾಕೆ ಹೇಳಿದೆ? ಮನಸ್ ಸರಿ ಇಲ್ಲ. ಮೊದ್ಲು ಸಣ್ಣ ಸಣ್ಣ ಅವಕಾಶ ಸಿಕ್ಕರು ಕುಣ್ಕೊಂಡು ಹೋಗ್ತಾ ಇದ್ದೆ, ಅವಕಾಶಕ್ಕೆ ಕಾಯ್ತಾ ಇದ್ದೆ, ಈಗೇನಾಯ್ತು? ಎಳ್ ಬೀರೋದು ಸಣ್ಣ ವಿಷಯ, ನೀನ್ ಯಾಕೆ ಅದನ್ನ ಎನ್ಕ್ವೈರಿ ಮಾಡಿ ದೊಡ್ಡದ್ ಮಾಡ್ತಾ ಇದ್ದೀಯ? ವಿಷಯ ಎಳ್ಳು ಬೀರೋದಲ್ಲ, ಅವ್ರ ಮನೆಗೆ ಯಾಕೆ ಹೋಗ್ತಿಲ್ಲ ಅಂತ ಕೇಳಿದೆ. ದೂರ ಆಯ್ತಷ್ಟು ಮರೆಯೋದು ಸುಲಭ ಅಲ್ವಾ ಸುಂದ್ರಿ? ಯಾರನ್ನ ಮರಿಬೇಕು ಅಂತಿದ್ಯೇ? ಧ್ರುವಣ್ಣ ಆಗುತ್ತಾ ನಿನ್ ಕೈಲಿ? ಪೂರ್ತಿಯಾಗಿ ಮರೆಯಕ್ ಆಗ್ತಾ ಇರ್ಬೋದು. ಆದ್ರೆ ಏನಾದ್ರೆ ಲೂಸ್ ತರ ಮಾತಾಡ್ತಿದ್ಯಾ? ಸಾವಿರ ಪ್ರಾಬ್ಲಮ್ ಇದೆ ಸುಂದ್ರಿ, ಅವನು ಓದ್ಬೇಕು, ದುಡಿಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು. ಅವ್ರ ಚಿಕ್ಕಪ್ಪಂಗ್ ನನ್ ಕಂಡ ಇಷ್ಟನೇ ಇಲ್ಲ. ಅದ್ರಲ್ಲಿ ಸುಳ್ಳು ಹೇಳ್ಬೇಡ, ನಂಗೆ ಗೊತ್ತಾಗತ್ತೆ, ನಿಜ ಹೇಳು. ಒಬ್ಬರನ್ನ ಮದ್ವೆ ಆಗ್ಬೇಕಂದ್ರೆ ಇನ್ನೊಬ್ಬರನ್ನ ಮರಿಲೇಬೇಕಲ್ವೇನೋ? ಏನ್ ಹೇಳ್ತಿದ್ಯೇ? ಸೂರಜ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ನಾನು ಕೇಳಿರೋ ಒಂದು ಪೆನ್ಸಿಲ್ ರಬ್ಬರ್ ಇಂದ ಹಿಡಿದು ಮೊನ್ನೆ ತಗೊಂಡಿರೋ ಗಾಡಿ ತನಕ ಯಾವುದಕ್ಕೂ ಇಲ್ಲ ಅಂದಿಲ್ಲ ನಮ್ಮಪ್ಪ. ನಾನು ಕೇಳಿದ್ದೆಲ್ಲ ಕೊಡ್ಸಿದಾರೆ, ನನ್ನ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ರು. ನನಗೋಸ್ಕರ ಅಮ್ಮನ ಜೊತೆ ಎಷ್ಟೋ ಸತಿ ಜಗಳ ಆಡ್ಬಿಟ್ಟಿದ್ದಾರೆ. ನನಗೆ ಮಗಳೇ ಮುಖ್ಯ, ನೀನು ಬೇಕಾದ್ರೆ ಮನೆ ಬಿಟ್ಟು ಆಚೆ ಹೋಗು ಅಂತಿದ್ರು. ನನ್ನ ಸಂತೋಷಕ್ಕೋಸ್ಕರ ಏನೇನೆಲ್ಲ ಮಾಡಿದಾರಪ್ಪ. ಅವ್ರ ಮಗಳು ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ಬಯಸಿದ್ದಾರೆ. ಅದಕ್ಕೆ ನಾನು ಇಲ್ಲ ಅನ್ನೋಕ್ಕಾಗತ್ತೇನೋ? ಇಷ್ಟು ದಿವಸ ಅವ್ರು ನನ್ನ ಏನೂ ಕೇಳಿಲ್ಲ, ಕೇಳಿರೋದು ಇದನ್ನಾದ್ರೂ ನಾನು ನಡ್ಸ್ಕೊಡ್ಬೇಕಲ್ವೇನೋ? ಧ್ರುವ
ಜೀವನನೇ ಹಾಳು ಮಾಡ್ಕೋತಿದ್ಯಾ ಖುಷಿ? ಹೇಳ್ತೀನಿ ಕೇಳು, ಸಿಂಪಲ್ ಆಗಿ ಯೋಚನೆ ಮಾಡು. ತಂದೆ ತಾಯಿ ಆದವ್ರಿಗೆ ಏನು ಬೇಕು ಹೇಳು? ಮಗಳು ಮದುವೆ ಆಗಿ ಸುಖವಾಗಿರೋದು ಬೇಕು. ಸೂರಜ್ನ ನೀನು ಮದುವೆ ಆದರೆ ಸುಖವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಅನಂತರಾಮ್ ಅಂಕಲ್ ನಿಮ್ಮ ತಂದೆಗೆ ಉಪಕಾರ ಮಾಡಿರ್ಬೋದು, ಹಾಗಂತ ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಕಣೆ. ತಪ್ಪಾಗುತ್ತೆ ಕಣೋ ಸುಂದ್ರಿ. ಸೂರಜ್ನ ನೀನು ಮದುವೆ ಆದರೆ ಆಗೋದು ತಪ್ಪು. ಇಲ್ಲ, ಅಪ್ಪ ಅಮ್ಮನ ವಿರುದ್ಧವಾಗಿ ನಾನು ಮದುವೆ ಆದರೆ ಅವ್ರ ಅನಂತರಾಮ್ ಅಂಕಲ್ ಮುಂದೆ ತಲೆ ತಗ್ಸ್ಬೇಕಾಗತ್ತೆ. ಮಗಳಾಗಿ ಅವ್ರ ಅವಮಾನ ಪಡೋದನ್ನ ನಾನು ನೋಡೋಕ್ಕಾಗಲ್ಲ. ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮನ ವಿರುದ್ಧವಾಗಿ ಹೋಗಿ ಪಶ್ಚಾತ್ತಾಪ ಪಡ್ತಿಲ್ಲ, ನೀನೇ ಹೇಳು. ಮದುವೆ ಆದವನು ಚೆನ್ನಾಗಿ ನೋಡ್ಕೊಳ್ಳದೆ ಇದ್ರೆ ಪಶ್ಚಾತ್ತಾಪದ ಮಾತು. ಧ್ರುವ ಆಗಲ್ಲ ಕಣೆ, ಚೆನ್ನಾಗಿ ನೋಡ್ಕೋತಾನೆ. ಧ್ರುವ ನನ್ನನ್ನು ಇಷ್ಟ ಪಡ್ತಿದ್ದನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಮುಂದಿನ ಜೀವನದ ಬಗ್ಗೆ ಕನಸು ಕಾಣಲ. ಊಟ ಏನೇ ನೀನ್ ತಂದಿದೀಯಾ ಅಕ್ಕ? ಅಲ್ಲಿ ರುಕ್ಮಿಣಿ ಅಮ್ಮಂಗೆ ತುಂಬಾ ಬೆನ್ನೋವಂತೆ, ಒಳಗ್ ಮಲ್ಗವ್ರೆ. ಇವತ್ತು ಅನ್ನ ಸಾರು ನಿನ್ನ ಗತಿ. ಹಬ್ಬದ ದಿವ್ಸಾನು ಬರೀ ಅನ್ನ ಸಾರು ತಿನ್ಬೇಕು. ಕರ್ಮ ಕೌಸಲ್ಯ ಅವರು ಸಿಹಿ ಪೊಂಗಲ್ ಕಳಿಸಿದ್ದಾರೆ, ಹಾಕಿಸ್ಕೋ. ಬೇಕಾದ ನೀನು ಹಾಕಿಸ್ಕೊಂಡು ತಿನ್ನು, ನನಗೆ ಬೇಡ. ಅವ್ರೇನು ವಿಷ ಬೆರೆಸಿರ್ತಾರೆ? ಅದಕ್ಕೆ ನೀನೇನೆ ಸುರಿತಾ ಇದೆಯಲ್ಲ ಸಾರ್, ನಮ್ಮ ಮೋರಿಗೆ ಸುರಿದಂಗೆ ನೋಡ್ಕೊಂಡು ಬರ್ಸಕ್ಕಾಗಲ್ಲ. ಇಂದು ದಿಮಾಕು ಈ ನಡುವೆ ನಿನಗೆ. ನಾನೇನ್ ಮಾಡ್ದೆ ಅಣ್ಣ? ಎದುರು ಉತ್ತರ ಕೊಡ್ಬೇಡ. ಅವಳು ಏನಂದ್ಲು ಅಂತ ಅವಳ ಮೇಲೆ ರೆಕ್ತಿಯೋ? ನೀನ್ ಸುಮ್ಮನಿರಯ್ಯ, ಮಾತ್ರ ತಿಂದ್ಯಾ, ಬಿದ್ಕೋ. ಒಂದು ಒಳ್ಳೆ ಅಡುಗೆ ಮಾಡಕ್ಕಾಗಲ್ಲ ನಿನ್ನ ಹೆಂಡತಿಗೆ. ಬೆನ್ನವೂ ಇಲ್ಲ, ಏನೂ ಇಲ್ಲ, ಎಲ್ಲ ಮೈಗಳ್ತನ. ಯಾರಕ್ ಚಿಕ್ಕಪ್ಪ ಮೈಗಳ್ತನ? ಅಮ್ಮ ಹುಷಾರಾಗಿರ್ಬೇಕಾದ್ರೆಲ್ಲ ಒಳ್ಳೆ ರುಚಿ ರುಚಿಯಾಗಿ ಅಡುಗೆನೆ ಮಾಡಾಕಿದ್ದಾರೆ ನಿಮ್ಗೆ. ನೀವು ಕೈ ಚಪ್ಪರ್ಸ್ಕೊಂಡು ತಿಂದಿದ್ದೀರಾ. ನೋಡಪ್ಪ, ನಾನು ನಿನ್ ಜೊತೆ ಮಾತಾಡ್ಲಿಲ್ಲ, ಹೋಗಿ ಓದ್ಕೋ. ಅದೇನು ಓದ್ತಾ ಇದೆಯಲ್ಲ, ನಾನು ಏನೋ ಅನ್ನೋದು, ನಿಮ್ಮ ಅಪ್ಪಂಗೆ ಸಿಕ್ಕ ಬಂದು ಕೈ ಹತ್ತೋದು, ಈ ನಾಟಕವೇ ಬೇಡ. ಸಾಕಾಗಿದೆ ನನಗೂ, ವರ್ಷ ಪೂರ್ತಿ ಗಾಂಡೆ ತಿಂತರ ದುಡ್ಕೊಂಡು ಬರೋದು, ಇಲ್ಲಿ ಬಂದರೆ ಹಬ್ಬದ ದಿವಸನೂ ಬರೀ ಅನ್ನ ಸಾರು, ಅದು ಕೆಲಸದವ್ರ ಕೈಯಿಂದ ಮಾಡಿ ತಿನ್ಬೇಕು. ಚಿಕ್ಕಪ್ಪ ಕೆಲಸದವ್ರು ಅಂತ ಇದ್ದೀರಾ ನೀವು? ಇವಳನ್ನೇ ಇನ್ನೇನು ಇವಳಿಂದ ಮಣಿಪುರದ ಮಹಾರಾಣಿ ಅಂತ ಅನ್ನಕ್ಕಾಗತ್ತಾ? ಹಾಂ ಬರ್ಸೆ. ಏ ಬಡಿಸ್ಬೇಡ ಕಣೆ, ನೀನು ನಿನಗೆ ಮರ್ಯಾದೆ ಇಲ್ಲ ಅಂದ್ರೆ ಹೋಗಿ ಒಳಗಡೆ ಎತ್ತಿಡೋದು. ನಾನು ಬೇಕಾದ ಅವರೇ ಹೋಗಿ ತಿಂತಾರೆ. ಧ್ರುವ ಸುಮ್ಮನಿರೋ, ನೀನ್ ಸುಮ್ಮನಿರಪ್ಪ. ಈ ಮನೆಯಲ್ಲಿ ಕೆಲಸದವ್ರಿಗಿರೋ ಮರ್ಯಾದೆ ನನಗಿಲ್ಲ. ಏನಕ್ಕೆ ಮರ್ಯಾದೆ ಕೊಡ್ಬೇಕು? ಬಾಯಿಗೆ ಬಂದಂಗ್ ಮಾತಾಡ್ತೀರಾ ನೀವು? ಅನ್ಬಾರದೇನೇ ಅಂದೆ ಅಂದ್ರಲ್ಲ, ಬಿತ್ಕೊ ಅಂತ ಅಪ್ಪಂಗ್ ಅಂತೀರಾ, ಮೈಗಳ್ತಾನ ಅಂತ ಅಮ್ಮಂಗ್ ಅಂತೀರಾ, ಇವಳನ್ನ ಕೆಲಸದವ್ರು ಅಂತೀರಾ? ಯಾವತ್ತೋ ಒಂದು ದಿನ ಚಿಕ್ಕಪ್ಪ ಈ ತರ ಆಗಿರೋದು? ಅಮ್ಮ ಪ್ರತಿ ಸತಿ ಈ ತರ ಮಲಗಿಲ್ಲ, ಒಂದೇ ಒಂದ್ ದಿನ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ ನಿಮ್ಗೆ? ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕೆ ಮಾಡ್ಕೋಬೇಕು ಹೇಳು. ಹತ್ತನೇ ತಾರೀಕು ಆದ್ರೆ ತಂದು ಎಣಿಸಲ್ವಾ? ದಿನಸಿಗೆ, ಹಾಲ್ಗೆ, ಬೆಣ್ಣೆಗೆ ಅಂತ ರುಚಿ ರುಚಿಯಾಗಿ ಅಡುಗೆ ಮಾಡಿಸ್ಕೊಂಡು ತಿನ್ನೋ ಯೋಗ್ಯತೆ ಇಲ್ವಾ ನನಗೆ? ನಿಮ್ಗೆ ಅಷ್ಟೊಂದು ರುಚಿ ರುಚಿಯಾದ ಅಡುಗೆ ಬೇಕಾದ್ರೆ ನಿಮ್ಮ ಹೆಂಡತಿ ಕರ್ಕೊಂಡ್ಬಂದು ಈ ಮನೇಲಿ ಇಟ್ಕೊಳ್ಳಿ. ಏನ್ ಕಾಚೆ ಕಳ್ಸಿದ್ರೆ ಅವ್ರನ್ನ ತೆಗೆದು ತಟ್ಬಿಡ್ತೀನಿ ನೋಡು, ನನ್ ಬಗ್ಗೆ ಮಾತಾಡಿದ್ರೆ. ತಟ್ಟಿ ನೋಡೋಣ, ತಟ್ಟಿ. ಧ್ರುವ ಸುಮ್ಮನಿರೋ, ಸುಮ್ಮನಿರಪ್ಪ ನೀನು. ಎಷ್ಟೊತ್ತಿ ಅಂತ ಇವ್ರು ಅಂದಂಗೆಲ್ಲ ಅನ್ನಿಸ್ಕೊಳೋಣ ನಾವು? ನನ್ನ ಮೇಲೆ ಸಾಧಿಸೋದಕ್ಕೆ ನಿನ್ನ ಮಗನ್ನ ಎತ್ ಕಟ್ತೀಯ? ಇಂಥ ದುರ್ಬುದ್ಧಿ ಇರೋ ಹೊತ್ತಿಗೆ ಎರಡೆರಡು ಸಾರ್ತಿ ಅಟ್ಯಾಕ್ ಆಗಿರೋದು ನಿಮಗೆ? ಚಿಕ್ಕಪ್ಪ ಇನ್ನು ಒಂದು ಮಾತಾಡೋಣ, ಅಪ್ಪನ ಬಗ್ಗೆ ಚೆನ್ನಾಗಿರಲ್ಲ ಅಂತೀನಯ್ಯ, ಅಂತೀನಿ. ಏನಿವಾಗ ನಿನಗೆ ಅಪ್ಪ ಆಗೋದಕ್ಕೆ ಮುಂಚೆ ನನಗೆ ಅಣ್ಣ ಅವನು ಸಾವಿರ ಅಂತೀನಿ. ಏನು ಒಂದು ಅಣ್ಣ ಸಾರಿನ ವಿಷಯಕ್ಕೆ ಯಾಕೆ ಇಷ್ಟೊಂದು ರಂಪ ಮಾಡ್ತೀಯೋಗಿರಿ? ನಿನ್ನ ಮಗನ ಬಾಯಿ ಮುಚ್ಚಕ್ಕಾಗಲ್ವಾ? ನನ್ನ ಹೆಂಡತಿ ನನ್ನ ಸಂಸಾರದ ಬಗ್ಗೆ ಮಾತಾಡ್ತಾನೆ, ಮೂರು ಮೊಳ ಬೆಳೆದಿಲ್ಲ ಬಂದ್ಬಿಟ್ಟ. ನಿಮ್ಮ ಹೆಂಡತಿ ನಿಮ್ಮ ಸಂಸಾರದ ಬಗ್ಗೆ ಮಾತಾಡೋದು ಎಷ್ಟು ಕೋಪ ಬರುತ್ತೋ, ನನ್ನ ತಂದೆ ನನ್ನ ತಾಯಿ ಬಗ್ಗೆ ಮಾತಾಡೋ ಅಷ್ಟೇ ಕೋಪ ಬರುತ್ತೆ. ಆಯ್ತು, ನೀನು ಸಂಪಾದನೆ ಮಾಡ್ತೀಯಲ್ಲ ಅವಾಗ ಕೋಪ ಮಾಡ್ಕೋ, ಒಪ್ಕೋತೀನಿ. ಯಾರ್ದೋ ಹಂಗಲ್ಲಿದ್ದಾಗ ಅಲ್ಲ. ಹೌದಾ? ಚಾಲೆಂಜ್ ಚಾಲೆಂಜ್, ನಾಳೆ ಬೆಳಗ್ಗೆಯಿಂದ ಈ ಮನೇಲಿ ನಾನು ಇರಲ್ಲ. ಎಲ್ಲಿಗಯ್ಯ ಹೋಗ್ತೀಯ? ಯಾರು ಜಾಗ ಕೊಡ್ತಾರೆ ನಿನಗೆ? ಯಾರು ಕೊಡಲ್ಲ, ಬೀದಿ ಬೀದಿಲಿ ಬಿದ್ದಿರ್ಬೇಕು. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ನೀವಿಬ್ರು? ನೀನ್ ಕಿರ್ಚ್ಕೋಬೇಡ, ಎದೆ ಹೊಡೆದೋದಿತ್ತು. ಹೋದ್ರೆ ಹೋಗ್ಲಿ ಬಿಡು. ಸತ್ರ ಅಪ್ಪ ಏನಾಯ್ತಪ್ಪ? ಅಪ್ಪ ಚಂದ್ರಿ ನೀರ್ ತೊಂಬ ಚಂದ್ರಿ. ಅಪ್ಪ ಏನಾಯ್ತಪ್ಪ? ಅಪ್ಪ